ಡಿಸೆಂಬರ್ನಲ್ಲಿ ಶಿವಮೊಗ್ಗ ಏರ್ಪೋರ್ಟ್ನಿಂದ ಉಕ್ಕಿನ ಹಕ್ಕಿಗಳ ಹಾರಾಟ ಆರಂಭವಾಗಲಿದೆ. ವೇಗವಾಗಿ ಕೆಲಸ ನಡೀತಾ ಇದೆ ಎಂದು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಶಿವಮೊಗ್ಗದಲ್ಲಿ ಹೇಳಿದ್ದಾರೆ. ಸೋಗಾನೆ ವಿಮಾನ ನಿಲ್ದಾಣಕ್ಕೆ ಭೇಟಿ ನೀಡಿದ ಬಿಎಸ್ವೈ ಪರಿಶೀಲನೆಯನ್ನ ನಡೆಸಿದ್ರು. ಸಂಸದ ಬಿವೈ ರಾಘವೇಂದ್ರ ಅವರಿಗೆ ಸಾಥ್ ನೀಡಿದ್ರು. ಈ ವೇಳೆ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು, ಅತ್ಯಂತ ಕಡಿಮೆ ಅವಧಿಯಲ್ಲಿ 425 ಕೋಟಿ ರೂಪಾಯಿ ವೆಚ್ಚದಲ್ಲಿ ತ್ವರಿತವಾಗಿ ಕಾಮಗಾರಿ ನಡೀತಾ ಇದೆ. ಎಲ್ಲರಿಗೂ ಅಭಿನಂದನೆಯನ್ನ ಸಲ್ಲಿಸುತ್ತೇನೆ ಅಂತ ಬಿಎಸ್ವೈ ಹೇಳಿದ್ರು. ಬಟನ್ ಒತ್ತಿ ಆಫ್ ಮಾಡ್ರಿ. ಅಲ್ಲೊಂದು ಲೈನ್ ಶಿಫ್ಟಿಂಗ್ ಇತ್ತಲ್ಲ ಕೆ ಬಿ ಅವ್ರದ್ದು, ಅವ್ರದ್ದು ವರ್ಕ್ ಆರ್ಡರ್ ಕೊಟ್ಟಾಗಿದೆ, ಮೆಟೀರಿಯಲ್ ಇದು ಮಾಡ್ತಿದ್ದಾರೆ, ಪ್ರೊಸೆಸ್ಮೆಂಟ್ ಆಗ್ತಿದೆ ಅವರು, ಸೊ ಸ್ಟಾರ್ಟ್ ಆಗ್ತಿದೆ ವರ್ಕ್ ಆರ್ಡರ್ ಆಗಿದೆ. ಅಲ್ಲಿ ಏನಾದರೂ ಮಂಜುಳ ಮೆಟ್ ಮಳೆಗಾಲದಲ್ಲಿ 32 ಲೈನ್ ಶಿಫ್ಟಿಂಗ್ ಟೆಂಡರ್ ಆಯಿತು, ವರ್ಕ್ ಆರ್ಡರ್ ಕೊಟ್ಟಿದ್ದೀರಿ, ಸ್ವಲ್ಪ ಕೆಲಸ ಫಾಸ್ಟ್ ಆಗಬೇಕು. ತಮ್ಮ ಕಡೆ ದೋಸೆ ಕರೆದು ಮಾತಾಡ್ಬೇಕು, ಯಾಕೆ ನಮಗೆ ಇನ್ಸ್ಪೆಕ್ಷನ್ ಟೀಮ್ ಬರೋದ್ರೊಳಗೆ ಶಿಫ್ಟಿಂಗ್ ಆಗಬೇಕು ಸೆಂಟ್ರಲ್. ಇದು ಇನ್ನೊಂದು ಮಂತ್ ಇದೆಯಮ್ಮ ಅಷ್ಟೇ, ನಿಮ್ಮ ಫಾದರ್ ಕೊಡ್ತೀನಿ. ಮಂಜುಳಾ ಮೇಡಮ್, ಮಂಜುಳಾ ಸ್ವಲ್ಪ ಇಮ್ಮಿಡಿಯೇಟ್ ಗುರುಜಿ ಡೋರು ಅಷ್ಟೊಳಗೆ ನಾವು ಟವರ್ ರೆಡಿ ಆಗ್ತಾ ಟವರ್ 86 ಟವರ್ ಅದು ನಮಗೆ ಜೂನ್ ಅಲ್ಲಿ ಮುಗಿದು 86 ಟವರ್ ಜೂನ್ ಅಲ್ಲಿ ಮುಗಿಯುತ್ತೆ. ಎಲ್ಲಾ ಕಾಮಗಾರಿನೂ ಆಲ್ಮೋಸ್ಟ್ ಜೂನ್ ಜುಲೈ ಮುಗಿದೋಗುತ್ತೆ. ಇದು ಒಂದು ಮಾತ್ರ ನಮಗೆ ಟೈಮ್ ತಗೊಳ್ತಾ ಇದೆ, ಇದು ಒಂದು ಸೆಪ್ಟೆಂಬರ್ ಅಷ್ಟೊತ್ತಿಗೆ ಇದು ಮುಗಿಯುತ್ತೆ. ಅತ್ಯಂತ ಕಡಿಮೆ ಅವಧಿನಲ್ಲಿ ಸುಮಾರು 425 ಕೋಟಿ ವೆಚ್ಚದಲ್ಲಿ ನೈಟ್ ಲ್ಯಾಂಡಿಂಗ್ ಸೇರಿ ಈ ಒಂದು ವಿಮಾನದ ಒಂದು ಹಾರಾಟದ ಕೆಲಸ ಇನ್ನೊಂದು ಮ್ಯಾಕ್ಸಿಮಮ್ ಅಂದರೆ ಡಿಸೆಂಬರಲ್ಲಿ ಮುಗಿಯುತ್ತೆ ಕೆಲಸ.
ಸೊ ಡಿಸೆಂಬರ್ನಿಂದ ವಿಮಾನ ಹಾರಾಟ ಪ್ರಾರಂಭ ಆಗುತ್ತೆ. ಭಾಳ ಕಡಿಮೆ ಅವಧಿಯಲ್ಲಿ ಕಡಿಮೆ ವೆಚ್ಚದಲ್ಲಿ ಮೊದಲೇ ನಾವು ಲ್ಯಾಂಡ್ ತಗೊಂಡಿದ್ದರಿಂದ ಸುತ್ತ ಕಾಂಪೌಂಡ್ ಕೆಲಸ ಎಲ್ಲ ಮುಗಿದಿದೆ, ಬೇರೆ ಎಲ್ಲ ಕೆಲಸಗಳಾಗಿದೆ. ಎರಡು ಫ್ಲೈಟ್ ಇಲ್ಲಿ ನಿಲ್ಲಕ್ಕೋಸ್ಕರ ಇಲ್ಲಿ ಅದನ್ನು ಸಹ ಸಿದ್ಧ ಮಾಡಿದ್ದಾರೆ. ಲೈಟ್ ಲ್ಯಾಂಡಿಂಗ್ ವ್ಯವಸ್ಥೆ ಆಗಿದೆ. ಬಹುಶಃ ಬೆಂಗಳೂರು ಬಿಟ್ಟರೆ ಎರಡನೇದು ಇಷ್ಟೆಲ್ಲ ವ್ಯವಸ್ಥೆ ಇರುವಂಥ ಏರ್ಪೋರ್ಟ್ ಅಂದರೆ ಶಿವಮೊಗ್ಗ ಅಂತ ಅನಿಸುತ್ತೆ. ಆ ರೀತಿ ಎಲ್ಲ ರೀತಿ ಕೆಲಸ ಮಾಡ್ತಾ ಇದ್ದಾರೆ. ಭಾಳ ವೇಗದಲ್ಲಿ ನಮ್ಮೆಲ್ಲ ಅಧಿಕಾರಿಗಳು ತುಂಬ ಆಸಕ್ತಿಯಿಂದ ಕೆಲಸ ಮಾಡ್ತಿದ್ದಾರೆ. ಅವರೆಲ್ರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಡಿಸೆಂಬರ್ ಒಳಗೆ ಈ ಕೆಲಸಗಳು ಪೂರ್ಣ ಆಗುತ್ತೆ. ಬಟನ್ ಹತ್ರ ಆಫ್ ಮಾಡ್ರಿ. Thank you.